ಪುನೀತ್ ರಾಜ್ಕುಮಾರ್ ಸದ್ದಾಗಿಂದೂ ಅವ್ರದ್ದು ಒಂದು ಹಾರ್ಟ್ ಅಟ್ಯಾಕ್ ಇಂದ ಅವ್ರ ಜಿಮ್ ಅಲ್ಲೇ ಅಲ್ವಾ ತೀರ್ಕೊಂಡಿದ್ದು ಪುನೀತ್ ರಾಜ್ಕುಮಾರ್ ಅವರು ಅದೊಂದು ಸ್ವಲ್ಪ ಭಯ ಇರುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಬರೋದು ನಿಮ್ಗೆ ಎಲ್ಲೂ ಪ್ರೂವ್ ಆಗಿಲ್ಲ ಜಿಮ್ ಇಂದ ಆಗಿದೆ ತುಂಬಾ ಇದೆ ನಾವು ಇದರಿಂದಾನೇ ಆಯ್ತು ಇದಕ್ಕೆ ಆಯ್ತು ಅಂತ ನಾವೇನು ಹೇಳ್ತಾ ಇದೀವಿ ಅದು ಕಂಪ್ಲೀಟ್ಲಿ ಸುಳ್ಳು ಅಂಡ್ ನಾನೇನ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಸೈನ್ಸ್ ಪ್ರಕಾರ ಪ್ರೂವ್ ಆಗಿಲ್ಲ ಜಿಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಜಿಮ್ಗೆ ಹೋದ್ಮೇಲೆ ಇದೇ ಅವಾಗ ಬಿಡ್ಬೇಕಂತ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಅವ್ರು ಕೂಡ ಫುಡ್ ಕಂಟಿನ್ಯೂ ಮಾಡ್ತಾರೆ ಡಯಟ್ ಮಾಡಲೇಬೇಕು ಅಂತಲ್ಲ ನಾವು ಅದನ್ನೇ ಹೇಳ್ತಾರದು ಡಯಟ್ ಇಸ್ ತುಂಬಾ ಇಂಪಾರ್ಟೆಂಟ್ ಅಂಡ್ ನಾ ಹೇಳಕ್ ಇಷ್ಟಪಡ್ತೀನಿ ಫಿಟ್ನೆಸ್ ಅನ್ನೋದು ಒನ್ ಆರ್ ಟೂ ಡೇ ಗೇಮ್ ಅಲ್ಲ ನಮ್ಮ ಬಾಡಿಲಿ ಕಾರ್ಪ್ಸೇ ಇಲ್ಲ ಅಂದ್ಮೇಲೆ ಎನರ್ಜಿ ಸೋರ್ಸೇ ಇಲ್ವಲ್ಲ ಬಾಡಿಲಿ ಅವ್ರು ಹೇಳಿದ್ದೇ ತಿನ್ನಬೇಕು ಅವ್ರು ಹೇಳ್ದಂಗೆ ಇರಬೇಕು ಆತರ ಥರ ನನಗೆ ಆಗಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹಂಗಾಗಿ ನಮ್ ನಮ್ ಫುಡ್ ತಿನ್ಕೊಂಡ್ರು ಜಿಮ್ ಮಾಡಿದ್ರೆ ಬೇಡ ಅಂತಾರಲ್ಲ

ಜಿಮ್ ಮೇಲೆ ಇದೇ ಫುಡ್ ನ ಬಿಡ್ಬೇಕಂತ ಅವಾಗ ಹೆಲ್ತ್ ಪ್ರಾಬ್ಲಮ್ ಆಗುತ್ತಲ್ಲ ಯಾಕೆಂದ್ರೆ ಅವ್ರು ಕೂಡ ಫುಡ್ ನ ಕಂಟಿನ್ಯೂ ಮಾಡ್ಬೇಕಾಗತ್ತಲ್ವ ನಾವು ಸೊ ಅದು ಬಿಟ್ರು ತೊಂದ್ರೆ ಮಾಡಿದ್ರು ತೊಂದ್ರೆ ಟೋಟಲ್ ಆಗಿ ಜಿಮ್ ಮಾಡಿದ್ರೆ ತೊಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಸೊ ಯಾಕೆಂದ್ರೆ ನಮ್ ಹೆಲ್ತ್ ನ ನಾವು ನೋಡ್ಕೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ನಮ್ ಹೆಲ್ತ್ ನ ನಾ ಸರಿಯಾಗಿ ನೋಡ್ಕೋಬೇಕು ಅದಕ್ಕೆ ಜಿಮ್ ಗೆ ಅವಶ್ಯಕತೆ ಏನಿದೆ ಅಂದ್ರೆ ಗರ್ಡಿ ಮನೆ ಅದು ಇದು ಇತ್ತು ಅದೆಲ್ಲ ನಶಿಸಿ ಹೋಯ್ತು ಬೇರೆ ದಾರಿ ಇಲ್ದಲ್ಲಿ ಜಿಮ್ ಹೋಗ್ಬೇಕು ಏನಾದ್ರು ಪ್ರಶ್ನೆ ಸಿ ಜಿಮ್ ಬಗ್ಗೆ ಅಂತಂದ್ರೆ ಮೇಡಮ್ ಈಗ ನಮ್ಗೆ ಏನಾಗುತ್ತೆ ಜಿಮ್ ಬಂದ್ಬಿಟ್ಟು ಒಳ್ಳೆ ಕಾನ್ಸೆಪ್ಟ್ ಆದರೆ ಅದು ಕಮರ್ಷಿಯಲ್ ಮೈಂಡೆಡ್ ಆಗೋದು ಒಳ್ಳೇದಲ್ಲ ಏನಕ್ಕೆ ಅಂದರೆ ಈಗ ನೋಡಿ ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗಿದ ತಕ್ಷಣ ಎಲ್ಲರೂ ಅಲ್ಲಿ ಹೋಗಿದ ತಕ್ಷಣ ಪರ್ಸನಲ್ ಟ್ರೈನಿಂಗ್ ಈ ಪರ್ಸನಲ್ ಟ್ರೈನಿಂಗ್ ತೊಗೊಂಡ್ರೆ ನಾವು ಹಿಂಗ್ ಹೇಳ್ಕೊಡ್ತೀವಿ ಇದನ್ನ ಹೇಳ್ಕೊಡ್ತೀವಿ ಆ ರೀತಿಯಲ್ಲಿ ಹಣ ವಸೂಲಾತಿ ನಡೀತಿದೆ ಸೊ ಆ ನನಗೆ ಲೆಕ್ಕಾಚಾರದಲ್ಲಿ ಗೆ ಬಂದ್ರೆ ಎಲ್ಲಾರ್ಗೂ ಒಂದೇ ರೀತಿ ನೋಡಬೇಕು ಪರ್ಸನಲ್ ಟ್ರೈನಿಂಗ್ ಮಾಡೋರಿಗೆ ಒಂಥರ ನಾರ್ಮಲ್ ಆಗಿರೋರಿಗೆ ಒಂದೇ ತರ ಮಾಡೋದು ಅದೊಂದು ಕ್ವಶನ್ಗೆ ಅಲ್ಲಿ ಈಗ ಏನು ಫುಡ್ ನನಗೆ ಯಾವ್ದು ತಿನ್ಬೇಕು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಫುಡ್ ನಾನು ಏನ್ ತಿನ್ಬೇಕು ಅಂತ ಗೊತ್ತಿಲ್ಲದ ವೈಟ್ ಲಿಫ್ಟ್ ಮಾಡಿದ್ರೆ ನನ್ಗೆ ಏನಾಗುತ್ತೆ ನನ್ನ ಬಾಡಿ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ ಸೊ ನಾವು ಅಲ್ಲಿಂದ ಒಳ್ಳೆ ಫುಡ್ ಸಜೆಷನ್ ತಗೊಂಡು ಆ ಫುಡ್ ನಾವು ತಿನ್ನೋದಾಗಿರ್ಬೋದು ಒಂದು ತಗೊಂಡು ಎಲ್ಪ್ ನಾವು ಜಿಮ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಫಿಟ್ನೆಸ್ ಬರ್ತೀವಿ ನಾನು ಕೇಳೋ ಪ್ರಶ್ನೆ ಜಿಮ್ ಟ್ರೈನರ್ ಗೆ ನ್ಯೂಟ್ರಿಷನ್ ಅಲ್ಲಿ ಹೇಗೆ ನಾವು ನಮ್ಮನ್ನ ಸದೃಢ ಮಾಡ್ಕೋಬೇಕು ಅಂತ ಆಹಾರದಲ್ಲಿ ಯಾವ ಕ್ರಮ ನಾವು ಫಾಲೋ ಮಾಡಿದ್ರೆ ನಾವ್ ಮಾಡೋ ಎಕ್ಸಸೈಸ್ ಮತ್ತೆ ನಾವ್ ಮಾಡೋ ಎಫರ್ಟ್ ಹಾಕೋ ಎಫರ್ಟ್ ಯಾವ ರೀತಿ ಪರಿಣಾಮ ಕೊಡುತ್ತೆ ಒಳ್ಳೆ ಪರಿಣಾಮ ಕೊಡುತ್ತೆ ಇದು ನನ್ನ ಪ್ರಶ್ನೆ ಕೇಳಿದ್ರಲ್ಲ ಒಂದ ಎರಡ ಜಿಮ್ ಅಂದ ತಕ್ಷಣ ಸಾವಿರಾರು ಪ್ರಶ್ನೆಗಳನ್ನ ಕೇಳಿಕ್ ಶುರು ಮಾಡ್ಕೊಂಡ್ ಬಿಡ್ತಾರೆ ಒಂದಿಷ್ಟು ಡೌಟ್ ಗಳನ್ನ ಇಟ್ಕೊಂಡ್ ಬಿಟ್ಟಿದ್ದಾರೆ ಹಿಂಗಂದ್ರೆ ಏನು ಹಂಗಂದ್ರೆ ಏನು ಹಿಂಗ್ ಮಾಡಿದ್ರೆ ಹೆಂಗಾಗತ್ತೆ ಅಹ್ ನಾವು ಜೋರಾಗಿ ಲಿಫ್ಟ್ ಮಾಡ್ಬಿಟ್ರೆ ವೇಟ್ ಲಿಫ್ಟ್ ಮಾಡ್ಬಿಟ್ರೆ ಏನಾದ್ರೂ ಆಗ್ಬಿಡುತ್ತಾ ಒಂದಿಷ್ಟು ಭಯ ಒಂದಿಷ್ಟು ಆತಂಕ ಎಲ್ಲವನ್ನು ಕೂಡ ಇಟ್ಕೊಂಡು ಜನಸಾಮಾನ್ಯರು ಕುತ್ಕೊಂಡಿದ್ದಾರೆ ನೀವು ಕೇಳಿದ್ರೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಜನ ಅಂತ ಹೇಳಿ ಸೊ ಅದಕ್ಕೆ ಸೂಕ್ತವಾಗಿರುವಂತ ಉತ್ತರವನ್ನ ಕಂಡ್ಕೊಳ್ಳಿಕ್ಕೆ ನಾನೀಗ ಸ್ವತಃ ಜಿಮ್ಗೆ ಬಂದಿದ್ದೀನಿ ಜೊತೆಗೆ ಸೂಕ್ತವಾಗಿ ನಮಗೆ ಗೈಡೆನ್ಸ್ ನ ಕೊಡ್ಲಿಕ್ಕೆ ಸೂಕ್ತವಾದಂತ ಟ್ರೈನರ್ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಗೆ ನಿಮ್ಮಲ್ಲಿರುವಂತ ಗೊಂದಲಗಳು ಏನೇನಿದೆ ಜಿಮ್ ಅಂದ ತಕ್ಷಣ ಬರುವಂತ ಎಲ್ಲ ಪ್ರಶ್ನೆಗಳಿಗೆ ಅವರಿಂದ ಉತ್ತರ ಪಡೆಯೋಣ ಬನ್ನಿ ಆ ಡೌಟ್ ಗಳೇನಿದೆ ಆ ಏನಿದೆ ಅಲ್ಲ ಅದ್ಗೆಲ್ಲದಕ್ಕೂ ಕೂಡ ಉತ್ತರವನ್ನ ಪಡಿತಾ ಹೋಗೋಣ ನನ್ ಜೊತೆಗೆ ಜಿಮ್ ಟ್ರೈನರ್ ಇದಾರೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ವಿವೇಕ ಅವ್ರಿ ಜಿಮ್ ಜಿಮ್ ಅಂದ್ರೆ ಜನರ ಲೈಫ್ ಸ್ಟೈಲ್ ಚೇಂಜ್ ಮಾಡುತ್ತೆ ಜನಕ್ಕೆ ಲೈಫ್ ಸ್ಟೈಲ್ ಅಲ್ಲಿ ಏನ್ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗುತ್ತೆ ಸೊ ಈಗಿರೋ ಜನರೇಷನ್ ಗೆ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬೇಕಾಗಿದೆ ಸೊ ಅವ್ರ ಒಂದು ಹೆಲ್ತ್ ಇಶ್ಯೂಸ್ ನ ಸರಿ ಮಾಡ್ಕೊಬೇಕು ಇಲ್ಲ ಅವ್ರ ಮೆಂಟಲ್ ಹೆಲ್ತ್ ಇಶ್ಯೂಸ್ ನ ಸರಿ ಮಾಡ್ಕೊಬೇಕು ಅಂದ್ರೆ ಅವ್ರ ಜಿಮ್ ಬರಲೇಬೇಕು ಸೊ ಈಗ ಏನಾಗ್ತಾ ಇದೆ ಅಂದ್ರೆ ನಿಮಗೆ ಎಲ್ಲೂ ಈಗ ಜನರೇಷನ್ ಚೇಂಜ್ ಆಗ್ತಾ ಇದೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದಂಗೆ ಜನಕ್ಕೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿದೆ ಸೊ ಆ ಹೆಲ್ತ್ ಇಶ್ಯೂಸ್ ಇಂದ ದೂರ ಇರ್ಬೇಕು ನಾನು ನಾನ್ ಡಾಕ್ಟರ್ ಹತ್ರ ಹೋಗ್ಬಾರ್ದು ಡಾಕ್ಟರ್ ಹತ್ರ ಹೋಗಿಲ್ದೆ ನಾನು ಚೆನ್ನಾಗಿ ನನ್ನ ಲೈಫ್ ಸ್ಟೈಲ್ ನೋಡ್ಕೊಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜಿಮ್ ಅಲ್ಲಿ ಬಂದು ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೇಬೇಕು ಮ್ಯಾಮ್ ಜಿಮ್ ಬರೋದ್ರಿಂದ ಉಪಯೋಗ ಅಂತ ಕೇಳಕ್ ಹೋದ್ರೆ ಫಸ್ಟ್ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಒಬ್ಬ ಮೈಂಡ್ ವೀಕ್ ಇರೋನು ಬಂದು ಇಲ್ಲಿ ಸ್ಟ್ರೆಂತ್ ಮಾಡ್ಕೊಂಡವ್ ನೋಡಿದೀವಿ ನಾವು ತುಂಬಾ ದಪ್ಪ ಇದ್ದೀವಿ ತುಂಬಾ ಡಿಫ್ರೆಂಟ್ ಆಗಿರೋನು ಬಂದ್ ಬ್ರೇಕಪ್ ಆಗಿ ಬಂದಿರೋರು ಇದಾರೆ ಓನ್ ಟ್ರಾನ್ಸ್ಫಾರ್ಮೇಶನ್ ನಾನು ಮಾಡ್ಬೇಕು ಅಂತ ಇರೋರು ಬಂದಿದ್ದಾರೆ ನನ್ಗೆ ಆರ್ಟ್ ರಿಲೇಟೆಡ್ ಇಶ್ಯೂಸ್ ಇದೆ ಅದಿದೆ ಇದಿದೆ ಅಂತ ಹೇಳ್ಕೊಂಡು ತುಂಬಾ ಜನ ಬಂದು ಅವ್ರ ಲೈಫ್ ಸ್ಟೈಲ್ ತುಂಬಾ ಜನ ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ನಾವಿಲ್ಲಿ ಕೋಚ್ ಅಂತ ಬಂದಾಗ ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರೆ ನಮ್ಗೊಂಥರ ಖುಷಿ ಸೊ ನಮ್ ಪ್ರೊಫೆಷನ್ ಅಂತ ಬಂದಾಗ್ಲೂ ಅಷ್ಟೇ ಓಕೆ ನಾವೇನೋ ಒಂದು ಚೇಂಜ್ ಮಾಡಬೇಕು ಜನಗಳಿಗೆ ಯಾಕಂದ್ರೆ ತುಂಬಾ ಇಶ್ಯೂಸ್ ಬರ್ತಾರೆ ನಾವೇ ಕುತ್ಕೊಂಡ್ ಕ್ಲೈಂಟ್ಸ್ ಮಾತಾಡಬೇಕಾದ್ರೆ ಅವ್ರ ಇಶ್ಯೂಸ್ ಹೇಳ್ತಾರೆ ಸಿ ಓಡಿ ಎಸ್ಪೆಷಲ್ ಇವಾಗ ಲೇಡೀಸ್ಗೆ ಪಿ ಸಿ ಓಡಿ ಪಿ ಸಿ ಓ ಎಸ್ ಥೈರಾಯ್ಡು ಸೊ ಇಶ್ಯೂಸ್ ಎಲ್ಲ ಬಂದಾಗ ನಮ್ಗೆ ಏನಂದ್ರೆ ಅದ್ರ ಜೊತೆ ನಾವು ಫೈಟ್ ಮಾಡಬೇಕು ಓಕೆ ಯಾರೋ ಒಂದು ಕ್ಲೈಂಟ್ ಬರ್ತಾರೆ ಅವ್ರನ್ನ ಏನೋ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು ಅನ್ನೋದು ಒಂದು ಲೈಫ್ ಸ್ಟೈಲ್ ನಾವು ಅವ್ರಿಗೆ ಕೊಡ್ತಾ ಇದೀವಲ್ಲ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ ಇದಲ್ಲಿ ಮ್ಯಾಮ್ ಎಲ್ಲೂ ನೀವು ಪ್ರೂವ್ ಆಗಿಲ್ಲ ಸೈಂಟಿಫಿಕಲಿ ಜಿಮ್ಗೆ ಹೋದ್ರೆ ಇದಾಗತ್ತೆ ಅಂತ ನೀವು ಎಲ್ಲೂ ಪ್ರೂವ್ ಆಗಿಲ್ಲ ಅದು ಜಸ್ಟ್ ಒಂದು ಡಿಬೇಟ್ ಅಷ್ಟೇ ಜನಗಳಿಗೆ ನಂಬೋರ್ಗೆ ಈ ನಂಬಿಕೆ ಇಲ್ದಿರೋರ್ಗೆ ಮಧ್ಯೆ ನಡೀತಾ ಇರುವಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದಾರೆ ಈಗ ನಮ್ಮಲ್ಲೂ ಅಷ್ಟೇ ನಾವು ವರ್ಕ್ಔಟ್ ಮಾಡ್ತಾ ಇದೀವಿ ಏನು ಆಗಿಲ್ಲ ಆರ್ ತುಂಬಾ ಇನ್ಸಿಡೆಂಟ್ಸ್ ಇದೆ ವರ್ಕ್ಔಟ್ ಮಾಡಿಲ್ದೆ ಸ್ಮೋಕ್ ಇಲ್ದೆ ಡ್ರಿಂಕ್ಸ್ ಇಲ್ದೆ ಹಾರ್ಟ್ ಅಟ್ಯಾಕ್ ಬಂದ್ಸತ್ತಿರೋರು ತುಂಬಾ ಜನ ಇದಾರೆ ತುಂಬಾ ಇಶ್ಯೂಸ್ ನ ನಾವೇನ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಎಜುಕೇಟ್ ಮಾಡ್ಬೇಕು ಸೊ ಇವಾಗ ಏನಾಗ್ತದೆ ಫಿಟ್ನೆಸ್ ಇಂಡಸ್ಟ್ರಿ ಅನ್ನೋದು ನಮ್ಮಂತ ಕೋಚಸ್ ಏನ್ ಬರ್ತಾ ಇದಾರೆ ಎಜುಕೇಟ್ ಆಗಿ ನಾವು ಬರ್ತಾ ಇದೀವಿ ಅದೇ ನೀವು ಟೆನ್ ಇಯರ್ಸ್ ಇಂದ ನೋಡ್ಬೇಕಾದ್ರೆ ಯಾರು ಬೇಕಾದ್ರೂ ಟ್ರೈನರ್ಸ್ ಆಗ್ಬೋದಾಗಿ ಇವಾಗ ಹಂಗಿಲ್ಲ ನೀವ್ ಒಂದ್ಸತಿ ಟ್ರೈನರ್ಸ್ ಆಗ್ಬೇಕು ಅಂದ್ರೆ ನೀ ಹ್ಯಾವ್ ಟು ಸರ್ಟಿಫೈಡ್ ಆಗಿರ್ಬೇಕು ಸೊ ನಿಮ್ದೊಂದು ಪ್ರೊಫೆಷನ್ ಅಂತ ಬಂದಾಗ ನಿಮ್ ಸರ್ಟಿಫಿಕೇಶನ್ಸ್ ಇರಬೇಕು ಏನಿಕ್ ಅದ್ ಆಗ್ತಾ ಇದೆ ಇವಾಗ ಅಂದ್ರೆ ನಾವು ಎಜುಕೇಟ್ ಮಾಡ್ಬೇಕು ಕ್ಲೈಂಟ್ಸ್ಗೆ ಸೊ ನಾವ್ ಅದು ಓದ್ಕೊಂಡ್ ಬಂದಿ ಅದ್ರ ಬಗ್ಗೆ ತಿಳ್ಕೊಂಡು ನಾವ್ ಎಕ್ಸಾಮ್ಸ್ ಎಲ್ಲ ಬರ್ದಿ ನಾವು ಅದ್ರ ಪಾಸ್ ಆಗಿ ಬಂದು ನಾವ್ ಎಜುಕೇಟ್ ಮಾಡ್ದ ಕ್ಲೈಂಟ್ಸ್ ಗಳಿಗೆ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಫೈನ್ ಯಾರೋ ನಮಗೊಬ್ರು ಗೈಡ್ ಇದ್ದಾರೆ ಸೊ ಇದಂಗ್ ಆಗಲ್ಲ ಸೊ ಏನೇ ಒಂದು ಮಿತ್ ಏನ್ ನಡೀತಾ ಇದೆ ಇವತ್ತು ಸೊ ಅದು ಚೇಂಜ್ ಆಗ್ಬೇಕಾದ್ರೆ ನಾವು ನಮ್ಮಂತ ಎಜುಕೇಟೆಡ್ ಟ್ರೈನರ್ಸ್ ಬಂದ್ ಅದನ್ನ ಚೇಂಜ್ ಮಾಡ್ಬೇಕು ಸೊ ಈಗ ಏನ್ ಹೇಳ್ತಾರೆ ಆ ಇಶ್ಯೂಸ್ ಈ ಇಶ್ಯೂಸ್ ಆಗ್ತಾ ಇದೆ ಮ್ಯಾಮ್ ಅಟ್ಯಾಕ್ ಅಂತ ಬರೋದು ನಿಮ್ಗೆ ಎಲ್ಲೂ ಪ್ರೂವ್ ಆಗಿಲ್ಲ ಜಿಮ್ ಮ್ಯಾಮ್ ನಾನು ಅದು ಪಡ್ತಾ ಇಷ್ಟಪಡ್ತಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಏನಂದ್ರು ಅದ ಎಲ್ಲೂ ಪ್ರೂವ್ ಆಗಿಲ್ಲ ಜಿಮ್ ಇಂದ ಆಯ್ತು ಅಂತ ಜಿಮ್ ಅಲ್ಲಿ ಅಂತ ಪ್ರೂವ್ ಆಗಿದೆ ಹೊರತು ಜಿಮ್ ಇಂದ ಆಯ್ತು ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಸೊ ನೀವು ಇಲ್ಲಿ ನೋಡ್ಕೊಂಡ್ ಬರುವ ತುಂಬಾ ಜನ ಮಾಡ್ತಾ ಇದಾರೆ ಹೆಲ್ತ್ ಇಶ್ಯೂಸ್ ಸಾವಿರ ಇರಬಹುದು ಅವ್ರು ಪುನೀತ್ ರಾಜ್ಕುಮಾರ್ ಸರ್ ಗೆ ಇದೇ ಇತ್ತು ಅಂತ ಏನಿಲ್ಲ ತುಂಬಾ ರೀಸನ್ಸ್ ಇದೆ ಹಾರ್ಟ್ ಅಟ್ಯಾಕ್ ಗೆ ನಿಮ್ಗೆ ಜೆನೆಟಿಕ್ ಇಶ್ಯೂಸ್ ಇರುತ್ತೆ ನಿಮ್ ಸ್ಲೀಪಿಂಗ್ ಸೈಕಲ್ಸ್ ಇರ್ಬೋದು ನಿಮ್ ಡಯಟ್ ಇರ್ಬೋದು ನಿಮ್ ಲೈಫ್ ಸ್ಟೈಲ್ ಇರ್ಬೋದು ಅವ್ರ ತುಂಬಾ ಮೂವೀಸ್ ಇತ್ತು ತುಂಬಾ ಪ್ರೆಷರ್ ಇರ್ಬೋದು ಮೈಟ್ ಬಿ ಸೊ ನಾವ್ ಇದರಿಂದನೇ ಆಗುತ್ತೆ ಅಂತ ಹೇಳಕ್ಕಲ್ಲ ತುಂಬಾ ಡಿಶೀ ಡಿಸೀಸಸ್ ಇದೆ ಹಾರ್ಟ್ ರಿಲೇಟೆಡ್ ಬಂದಾಗ ತುಂಬಾ ಇದೆ ಈ ಕೊರೋನರಿ ಡಿಸೀಸಸ್ ಅಂತ ಹೇಳ್ತೀವಿ ಹಾರ್ಟ್ ಬ ಹೈ ಪ್ರೆಷರ್ ಅಂತ ಹೇಳ್ತೀವಿ ಸ್ಟ್ರೋಕ್ ಏನ್ ಹೇಳ್ತೀವಿ ತುಂಬಾ ಇದೆ ನಾವ್ ಇದರಿಂದಾನೇ ಆಯ್ತು ಇದಕ್ಕೆ ಆಯ್ತು ಅಂತ ನಾವೇನ್ ಹೇಳ್ತಾ ಇದೀವಿ ಅದು ಕಂಪ್ಲೀಟ್ಲಿ ಸೋಲ್ವ ಅಂಡ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲೂ ಸೈನ್ಸ್ ಪ್ರಕಾರ ಪ್ರೂವ್ ಆಗಿಲ್ಲ ಜಿಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಏನಕ್ಕೆ ಜಿಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಒಳಗಡೆ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಮ್ ಬ್ಲಡ್ ಪ್ರೆಷರ್ ಏನಿದೆ ಅದು ಜಾಸ್ತಿ ಇರುತ್ತೆ ಇಲ್ಲಿ ಈಗ ಒಂದೇ ಸತಿ ನಾವು ಓದಿರೋ ಪ್ರಕಾರ ನಾವು ತಿಳ್ಕೊಂಡಿರೋ ಪ್ರಕಾರ ಒಂದೇ ಸತಿ ಹಾರ್ಟ್ ಅಟ್ಯಾಕ್ ಯಾರು ಸಾಯಲ್ಲ ಅವ್ರ ಚೈಲ್ಡ್ಹುಡ್ ಅಲ್ಲೋ ಏನೋ ಒಂದು ಚೈಲ್ಡ್ ಲೈಟ್ ಆಗಿ ಮೈಲ್ಡ್ ಏನೋ ಒಂದ್ ಆಗಿರುತ್ತೆ ಬಟ್ ಅವ್ರು ನೋಡ್ಕೊಂಡಿರಲ್ಲ ಅದು ಆಬ್ವಿಯಸ್ಲಿ ಜೆನೆಟಿಕ್ ಹಿಸ್ಟ್ರಿ ಇರ್ಬೋದು ಡಯಾಬಿಟಿಕ್ ಇರ್ಬೋದು ಏನೋ ಒಂದು ರಿಲೇಟೆಡ್ ಇಶ್ಯೂಸ್ ಇಂದ ಅವ್ರಿಗೆ ಆಗಿರುತ್ತೆ ಬಟ್ ಅವ್ರಿಗೆ ಅದರ ಮೈಲ್ಡ್ ಏನಾರು ಆದಾಗ ಅದನ್ನ ಟೆಸ್ಟ್ ಮಾಡ್ಕೊಬೇಕು ಸೊ ನಮ್ ಇಂಡಿಯನ್ಸ್ ಇದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ ನಾನು ಓಪನ್ ಆಗಿ ಏನ್ ಹೇಳ್ತೀನಿ ತುಂಬಾ ಹಿಂದೆ ಇದಾರೆ ಈಗ ಅಟ್ ಲೀಸ್ಟ್ ಒಂದ್ ಸಿಕ್ಸ್ ಮಂತ್ಸ್ಗೆ ಒಂದೇ ಅದು ಪುನೀತ್ ರಾಜ್ಕುಮಾರ್ ಸರ್ ಸರ್ ಮೇಲೆ ಇವಾಗ ಎಲ್ಲರಿಗೂ ಬುದ್ಧಿ ಬಂದಿದೆ ಏನಾದ್ರೆ ಆ ಸಿಕ್ಸ್ ಮಂತ್ಸ್ ಒಂದ್ಸತಿ ನಾವು ಟೆಸ್ಟ್ ಮಾಡಿಸ್ಬೇಕು ಈಗ ಅವ್ರು ಹೋದಾಗ್ಲೇ ಇನ್ ಕೇಸ್ ಹೋದಾಗ್ಲೆ ಸಿಕ್ಸ್ ಗೆ ಕಂಪ್ಲೀಟ್ ಎಲ್ಲ ಹಾಸ್ಪಿಟ್ಲು ಫುಲ್ ಪ್ಯಾಕ್ಡ್ ನಾನ್ ಇ ಸಿ ಜಿ ತಗಿತೀನಿ ಅದ್ ತೆಗಿತಿ ಯಾಕೆ ಇದು ಅವ್ರು ಹೋಗಕ್ಕಿಂತ ಮುಂಚೆ ಯಾಕೆ ಜನಕ್ಕೆ ಗೊತ್ತಾಗಿಲ್ವಾ ಸೊ ಯಾರ ಏನಾದ್ರು ಆದಾಗ್ಲೇ ಇವ್ರಿಗೆ ಅದು ಮೈಂಡ್ ಬರುತ್ತೆ ನಾನು ಏನ್ ಹೇಳ್ತಾ ಇದೀನ ಆಗೋ ಟೈಮ್ ಇದ್ದಾಗಲೇ ಬಂದು ವರ್ಕೌಟ್ ಮಾಡಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಅಂತ ಏನು ಇಶ್ಯೂಸ್ ತೆಗಿತಾರೆ ಇದೇ ಇಶ್ಯೂಸ್ ನೀವು ಪಿಸಿ ಪಿ ಸಿ ಓ ಎಸ್ ಅಂತ ತೆಗೀತಿರಲ್ಲ ಸೊ ಅವಾಗ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾ ಎವ್ರಿ ಲೇಡಿ ಕ್ಲೈಂಟ್ ನೀವು ವೈಟ್ ಲಾಸ್ ಆಗ್ಬೇಕು ನೀವು ಜಿಮ್ಗೆ ಹೋಗಿ ಯೋಗ ಮಾಡಿ ಸೊ ಅದನ್ನ ಯಾಕೆ ಕನ್ಸಿಡರ್ ಮಾಡಲ್ಲ ನೀವು ಮ್ಯಾಮ್ ನಮ್ಮ ಒಂದು ಏನಿದು ವರ್ಕ್ಔಟ್ ಜರ್ನಿ ಆಗಿ ಫಿಟ್ನೆಸ್ ಗೋಲ್ಸ್ ಆಗಿರ್ಲಿ ನಿದ್ದೆ ತುಂಬಾ ಇಂಪಾರ್ಟೆಂಟ್ ನೀವು ನಿದ್ದೆ ಮಾಡಿಲ್ಲ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಕಾಟೀಸ್ ಅಲ್ಲಿ ಹಾರ್ಮೋನ್ ಅಂತ ನಮ್ಮ ಬಾಡಿಲಿ ಏನಿದೆ ಸ್ಟ್ರೆಸ್ ಹಾರ್ಮೋನ್ ಅಂತೀವಿ ಅದು ತುಂಬಾ ರಿಲೀಸ್ ಆಗ್ತಾ ಹೋಗುತ್ತೆ ನೀವು ಎಷ್ಟು ಸ್ಟ್ರೆಸ್ ಮಾಡ್ಕೊಂಡು ನಿದ್ದೆ ಮಾಡಿಲ್ಲ ಆಬ್ವಿಯಸ್ಲಿ ಸ್ಟ್ರೆಸ್ ಆಗೇ ಆಗುತ್ತೆ ಸೊ ಪ್ರತಿಯೊಂದು ಹಾರ್ಮೋನು ಏನ್ ನಿಮ್ ಸ್ಟ್ರೆಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಿಮ್ಮ ಒಂದು ಗೋಲ್ಸ್ ರೀಚ್ ಮಾಡಕ್ಕೆ ತುಂಬಾ ಸ್ಟಾಪ್ ಮಾಡೋ ತರ ಆಗುತ್ತೆ ಗೊತ್ತು ಬೆಂಗಳೂರು ಜೀವನ ಹೆಂಗಿದೆ ಅಂತ ಫುಲ್ ಯಾರಿಗೂ ಇಲ್ಲ ಈಗ ವರ್ಕೌಟ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಅಂತಂದ್ರೆ ನಿದ್ದೆಗೂ ಟೈಮ್ ಕಷ್ಟ ಆಗುತ್ತೆ ನಿದ್ದೆಗೆ ಆಲ್ಟರ್ನೇಟಿವ್ ಅನ್ನೋದು ಏನಿಲ್ಲ ಸೊ ನಾನ್ ನಿಮ್ಗೆ ಅದಕ್ಕೆ ಸ್ಟಾರ್ಟಿಂಗ್ ಹೇಳ್ದೆ ಕ್ವಾಂಟಿಟಿ ಮಾಡಕ್ ಹೋಗ್ಬೇಡಿ ಕ್ವಾಲಿಟಿ ಮಾಡ್ಕೊಂಡು ಹೋಗಿ ಸೊ ನೀವು ಎರಡ್ ಅವರ್ ಮೂರ್ ಅವರ್ ನಾನು ವರ್ಕೌಟ್ ಮಾಡಿದ್ರೆನೆ ಬಾಡಿ ಬರುತ್ತೆ ಅನ್ನೋದು ಸುಳ್ಳು ಸೊ ಕ್ವಾಲಿಟಿ ರೆಪ್ಸ್ ಆಗ್ಲಿ ಕ್ವಾಲಿಟಿ ವರ್ಕೌಟ್ ಮಾಡಿದಾಗ ನೀವು ಫಾರ್ಟಿ ಫೈವ್ ಮಿನಿಟ್ಸ್ ಮಾಡಿದ್ರು ಸಾಕು ಸೊ ನೀವ್ ಇಷ್ಟೇ ಮಾಡ್ಬೇಕು ವರ್ಕ್ಔಟು ಅಷ್ಟೇ ಮಾಡ್ಬೇಕು ನಾನು ವರ್ಕ್ಔಟು ನಾನ್ ನಾಳೆ ಒಂದಿನದಲ್ಲೇ ಆಗ್ತೀನಿ ಅನ್ನೋದು ಸುಳ್ಳು ಗಂಟೆ ಮಾಡ್ಬೇಕು ಮ್ಯಾಮ್ ಅಟ್ ಲೀಸ್ಟ್ ಒಂದು ಸಿಕ್ಸ್ ಟು ಆ ಹರ್ಸ್ ನಿದ್ದೆ ಬೇಕೇ ಬೇಕು ಮ್ಯಾಮ್ ಡಯಟ್ ಮಾಡ್ಲೇಬೇಕು ಅಂತಲ್ಲ ನಾವು ಅದನ್ನ ಹೇಳ್ತಾರೆ ಅದು ಡಯಟ್ ಇಸ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಒಂದ್ ನಾನ್ ಹೇಳಕ್ ಇಷ್ಟಪಡ್ತೀನಿ ಫಿಟ್ನೆಸ್ ಅನ್ನೋದು ಒನ್ ಆರ್ ಟೂ ಡೇ ಗೇಮ್ ಅಲ್ಲ ಅದಕ್ಕೆ ತುಂಬಾ ಟೈಮ್ ಬೇಕು ನೀವು ಒಂದಿನ ನಾನು ಚೇಂಜ್ ಮಾಡ್ತೀನಿ ನಾನು ಇವತ್ತು ನೆಕ್ಸ್ಟ್ ಡೇ ಇನ್ನೊಂದು ಬಾಡಿ ಅಂದ್ರೆ ಆಗಲ್ಲ ತುಂಬಾ ಡೆಡಿಕೇಶನ್ ಬೇಕು ಹಾರ್ಡ್ ವರ್ಕ್ ಬೇಕು ಎಸ್ಪೆಷಲಿ ಡಿಸಿಪ್ಲಿನ್ ತುಂಬಾ ಇರಬೇಕು ದಿನಕ್ಕೆ ಒಬ್ಬ ಮನುಷ್ಯ ಎಷ್ಟು ಬಾರಿ ಜಿಮ್ ಮಾಡ್ಬೇಕು ಮತ್ತೆ ಮಾಡ್ಬೇಕು ಟೈಮ್ ಮ್ಯಾಮ್ ನನ್ನ ಪ್ರಕಾರ ನಮ್ ಬಾಡಿಯಲ್ಲಿ ಕಟ್ಟಿಸೋ ಹಾರ್ಮೋನ್ ಅಂತ ಏನಿದೆ ಅದು ನೀವು ತುಂಬಾ ಮಾಡಿದಷ್ಟು ಅದು ನಿಮ್ಗೆ ಹಾರ್ಮೋನ್ ರಿಲೀಸ್ ಆಗ್ತಾ ಹೋಗುತ್ತೆ ಅದ್ ರಿಲೀಸ್ ಎಷ್ಟಾಗುತ್ತೋ ನಿಮ್ ಬಾಡಿಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ ಸೊ ನನ್ನ ಪ್ರಕಾರ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಅವರ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮಾಡಬೇಕು ನಾವು ವರ್ಕೌಟ್ ಮಾಡ್ಬೇಕಾದ್ರೆ ಕ್ವಾಂಟಿಟಿ ನೋಡಬಾರ್ದು ಕ್ವಾಲಿಟಿ ನೋಡಬೇಕು ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಬಂದಾಗ ಡೆಡಿಕೇಶನ್ ಅಲ್ಲಿ ವರ್ಕೌಟ್ ಮಾಡಿ ಒನ್ ಅಲ್ಲಿ ಮುಗಿಸಬಹುದು ವರ್ಕೌಟ್ ಎನಿ ಕೈಂಡ್ ಆಫ್ ವರ್ಕೌಟ್ ಒಂದು ಐದು ನಿಮಿಷ ವಾರ್ಮ್ ಅಪ್ ಹದಿನೈದು ನಿಮಿಷ ಥ್ರೆಡ್ ಮಿಲ್ ನೀವು ವರ್ಕೌಟ್ ಮುಗಿಸಿ ನಾವು ಹೋಗ್ಬೋದು ಬಟ್ ನಾವು ಅರ್ಧ ಮಾತು ಕತೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ನಿಮ್ಗೆ ಅನಿಸ್ ಒಂದು ಅವರ್ ಅವರ್ ಎರಡು ಅವರ್ ವರ್ಕೌಟ್ ಮಾಡಿದೆ ಬಾಡಿ ಹಂಗ್ ರೆಸ್ಪಾಂಡ್ ಮಾಡಲ್ಲ ಎಲ್ಲರಿಗೂ ಒಂದೇ ಡಯಟ್ ಆಗಲ್ಲ ಡಯಟ್ ಅಲ್ಲೂ ತುಂಬಾ ತರ ಇದೆ ಈಗ ಈಗಂತೂ ತುಂಬಾ ಜನ ಕೀಟೋ ಡಯಟ್ ಸ್ಟಾರ್ಟ್ ಮಾಡ್ತಾರೆ ಸಣ್ಣ ಆಗ್ಬೇಕು ಅಂದ್ರೆ ಕೀಟೋ ಡಯಟ್ ಎಲ್ಲರಿಗೂ ಬಾಡಿ ರೆಸ್ಪಾಂಡ್ ಆಗಲ್ಲ ಮಾಡ್ತೀನಿ ಅಂತ ಮೂವ್ ಆಗ್ತಾರೆ ಹಂಗ ಆಗಲ್ಲ ಬಾಡಿಲಿ ಕಾರ್ಬ್ಸ್ ಇಲ್ಲ ಅಂದ್ಮೇಲೆ ನಿಮ್ ಎನರ್ಜಿ ಸೋರ್ಸೇ ಇಲ್ವಲ್ಲ ಬಾಡಿಲಿ ನೀವ್ ಇವಾಗ ಒಂದು ಮಾತಾಡ್ತಾ ಇದೀರ ಅಂದ್ರೆ ನಾನು ನಾನು ಬೆಳಗ್ಗೆನೋ ಏನ್ ತಿನ್ಕೊಂಡ್ ಕಾರ್ಬ್ಸ್ ತಿನ್ಕೊಂಡ್ ನಾನು ನಿಮ್ ಹತ್ರ ಮಾತಾಡ್ತಾ ಇದೀನಿ ಬಾಡಿಲಿ ಕಾರ್ಬ್ಸ್ ಇಲ್ಲ ಅಂದ್ಮೇಲೆ ನಿಮ್ಗೆ ಎನರ್ಜಿ ಪ್ರೊಡ್ಯೂಸೇ ಮಾಡಲ್ಲ ಸೊ ಈ ಮಿತ್ ಜನಗಳಿಂದ ಹೋಗ್ಬೇಕು ನಾನು ರೈಸ್ ತಿಂದ್ರೆ ನಾನ್ ತುಂಬಾ ಜನ ನೋಡಿ ರೈಸ್ ತಿನ್ಬೇಡಿ ಚಪಾತಿ ತಿನ್ನಿ ಎರಡು ಒಂದೇ ಆಲ್ಮೋಸ್ಟ್ ಸೊ ಏನ್ ಮಾಡ್ಬೇಕು ನ್ಯೂಟ್ರಿಷನ್ ನೀವು ಚೂಸ್ ಮಾಡೋ ಟೈಮ್ ಅಷ್ಟೇ ನಿಮ್ ಬಾಡಿಗೆ ಏನ್ ಸೂಟ್ ಆಗ್ತಾ ಇದೆ ಎಲ್ಲಾ ಡಯಟ್ ಎಲ್ಲಾರ್ಗು ಸೂಟ್ ಆಗಲ್ಲ ಕೆಲವ್ರಿಗೆ ಚಿಕನ್ ಆಗಲ್ಲ ಕೆಲವ್ರಿಗೆ ಮಿಲ್ಕ್ ತಿಂದೆ ಆಗಲ್ಲ ಸೊ ಅದು ತುಂಬಾ ಡಿಫ್ರೆನ್ಸ್ ಇದೆ ಈಗ ಸಣ್ಣ ಇದ್ರು ದಪ್ಪ ಆಗ್ಬೇಕು ಅಂತ ಅಂದ್ಕೊಂಡು ಬಂದಾಗ ಅವ್ರಿಗೆ ಕೆಲ ಟ್ರೈನರ್ಸ್ ಏನಂತಂದ್ರೆ ಈ ಒಂದು ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿ ಈ ಪೌಡರ್ ನ ಸೇವನೆ ಮಾಡಿ ಅಂದ್ರೆ ನೀವು ದಪ್ಪ ಆಗ್ತೀರಾ ಅಂತ ಹೇಳ್ತಾರೆ ನ್ಯಾಚುರಲ್ ಆ ತರ ಪೌಡರ್ ಸಜೆಸ್ಟ್ ಮಾಡ್ತಾರೆ ಮ್ಯಾಮ್ ಪೌಡರ್ ಅಂತ ಏನ್ ಹೇಳ್ತೀವಿ ನಾವು ಕೆಲವೊಂದು ನಮ್ ಏನಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ ನಾವ್ ಎಲ್ಲರಿಗೂ ಸಜೆಸ್ಟ್ ಮಾಡಲ್ಲ ಎಕ್ಸಾಂಪಲ್ ನಮ್ ಇವಾಗ ಎಕ್ಸಾಂಪಲ್ ನಾನು ಹೇಳಿದೆ ಸೊ ನೀವೇನೋ ಒಂದ್ ದಪ್ಪ ಆಗ್ಬೇಕು ನಿಮ್ದೊಂದು ಬಾಡಿ ವೇಟ್ ಒಂದ್ ಹಂಡ್ರೆಡ್ ಕೆಜಿ ಇದೆ ಏನೋ ಒಂದು ಇಂಟು ನಾವು ಒನ್ ಗ್ರಾಮ್ ಆಫ್ ಪ್ರೋಟೀನ್ ಪರ್ ಡೇ ನಿಮ್ ಬಾಡಿಗೆ ಹೋಗ್ಲೇಬೇಕು ಅದ್ ಸೈನ್ಸ್ ಪ್ರಕಾರ ಅದು ಹೋಗ್ಲೇಬೇಕು ನಿಮ್ ಕೈಲಿ ಅದ್ ಆಗ್ತಾ ಇಲ್ಲ ರೇರ್ ಕೇಸಸ್ ನಿಮ್ ಕಲ್ಲಿ ನಾರ್ಮಲ್ ಡಯಟ್ ಅಲ್ಲಿ ಅದಾಗ್ತಾ ಇಲ್ಲ ಅಂದಾಗ ನಾವು ಸಜೆಸ್ಟ್ ಮಾಡ್ತೀವಿ ಹೊರತು ಬಟ್ ನಾವ್ ಎಲ್ಲೂ ಹೇಳಿಲ್ಲ ನೀವು ವೇ ಪ್ರೋಟೀನ್ ತಗೊಂಡ್ರೇನೆ ಬಾಡಿ ಬರುತ್ತೆ ನೀವು ನ್ಯಾಚುರಲ್ ಆಗಿ ಮಾಡಿದ್ರು ನೋ ಬಾಡಿ ಬರುತ್ತೆ ಸೊ ಕೆಲವೊಂದು ಸತಿ ಏನಾಗುತ್ತೆ ಬಾಡಿಲ್ಲೇ ಕೆಲವೊಂದು ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಕೆಲವೊಂದು ಬಾಡಿ ಪ್ರೊಡ್ಯೂಸ್ ಮಾಡಲ್ಲ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಏನಂತ ಹೇಳ್ತೀವಿ ಮಾಡಲ್ಲ ಸೊ ಯಾವುದು ಮಾಡಲ್ಲ ನಮ್ಮ ಬಾಡಿಲಿ ಕೊರ್ತ ಇದೆ ಅವಾಗ ನಾವು ಇದನ್ನ ಆರ್ಟಿಫಿಷಿಯಲ್ ಆಗಿ ಬೇರೆ ತಗೊಂತೀವಿ ಸೊ ನಾವು ಎಲ್ಲೂ ಪ್ರೋಟೀನ್ ತೊಗೊಂಡ್ರೇನೆ ಬಾಡಿ ಬರುತ್ತೆ ಪ್ರೋಟೀನ್ ತಗೊಂಡಿಲ್ಲ ಅಂದ್ರೆ ಬಾಡಿ ನೇ ಬರಲ್ಲ ಅನ್ನೋದು ಏನು ಇಲ್ಲ ಸೊ ಅದೆಲ್ಲ ಮಿತ್ತು ಅದೆಲ್ಲ ಇವರುಗಳು ಹುಟ್ಟಿಸಿರೋದಷ್ಟೇ ಯಾವ ಟೈಮಿಂಗ್ ಗೆ ಜಿಮ್ ಮಾಡಿದ್ರೆ ಒಳ್ಳೆಯದು ನಿಮ್ ಮೈಂಡ್ ಯಾವಾಗ ಫ್ರೀ ಇರುತ್ತೆ ನಾನು ಇದನ್ನ ಮಾಡಬಹುದು ಅನ್ಸುತ್ತೋ ಆ ಟೈಮಲ್ಲಿ ಎಲ್ಲಾನು ಮಾಡಬಹುದು ಜಿಮ್ ಗೆ ಬರೋಕಿನ ಮುಂಚೆ ಅವ್ರು ಏನೇನು ತಿನ್ಕೊಂಡ್ ಬರಬೇಕು ನಮ್ ಜಿಮ್ ಬರೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದ್ ಲೈಟ್ ಕಾರ್ಬ್ಸ್ ಕಾರ್ಬೋಹೈಡ್ರೇಟ್ಸ್ ತಿನ್ಕೊಂಡ್ ಬರಬೇಕು ಯಾಕೆ ಅಂದ್ರೆ ಅದು ಎನರ್ಜಿ ಲೆವೆಲ್ ನ ಅವ್ರಿಗೆ ಬೂಸ್ಟ್ ಅಪ್ ಮಾಡುತ್ತೆ ಸೊ ಇವಾಗ ತುಂಬಾ ತರ ಬಂದಿದೆ ಪ್ರೀ ವರ್ಕ್ಔಟ್ ಅದು ಇದು ಅಂತ ಸೊ ನನ್ನ ಪ್ರಕಾರ ಬೆಟರ್ ಏನಂದ್ರೆ ಒಂದ್ ಎರಡು ಬಾಳೆಹಣ್ಣು ಅವಾಗಿನ ಕಾಲ ತರ ಎರಡು ಬಾಳೆಹಣ್ಣು ತಿನ್ಕೊಂಡ್ ಬಂದ್ರೆ ಸಾಕು ನೋಡಿದ್ರಲ್ಲ ವೀಕ್ಷಕರೇ ಜಿಮ್ ಅಂದ ತಕ್ಷಣ ಕೆಲವೊಂದು ಕೆಲವ ಕೆಲವರಲ್ಲಿ ಅಭಿಪ್ರಾಯಗಳಿದೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಕೆಲವರು ಮೋಟಿವೇಟ್ ಆಗಿ ಹೋಗ್ತಾ ಇದ್ದಾರೆ ಇನ್ ಕೆಲವರು ಡಿಮೋಟಿವೇಟ್ ಆಗಿ ಮನೆಯಲ್ಲೇ ಕುತ್ಕೊಂತ ಇದಾರೆ ನಿದ್ದೆ ಹೊಡಿತಾ ಇದ್ದಾರೆ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೊಂಡು ನಾವು ಕೂಡ ಜಿಮ್ಗೆ ಬಂದ್ವಿ ಜಿಮ್ ಟ್ರೈನರ್ ನಿಂದ ಸಾಕಷ್ಟು ರೀತಿಯಾದಂತಹ ಸಲಹೆ ಮಾಹಿತಿಗಳನ್ನು ಕೂಡ ಪಡೆದ್ವಿ ಈಗ ಏನೇ ಇದ್ರು ನಿಮಗ್ ಬಿಟ್ಟಿರುವಂತಹ ವಿಚಾರ ನೀವು ಈ ಎಲ್ಲಾ ಮಾಹಿತಿಗಳನ್ನ ಇಟ್ಕೊಂಡು ನೀವು ಮುಂದೆ ನಿಮ್ಮ ಪರ್ಸನಾಲಿಟಿನ ಯಾವ ರೀತಿಯಾಗಿ ಡೆವಲಪ್ ಮಾಡ್ಕೊಂತೀರಾ ಅನ್ನೋದು ನಿಮಗ್ ಬಿಟ್ಟಿರುವಂತಹ ವಿಚಾರ ಸೊ ಇದಿಷ್ಟು ಈವರೆಗಿನ ವಿಶೇಷ ಆಗಿತ್ತು ಹೀಗೆ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ